ಏನ್ ಏನ್ ಅರ್ಥ ಏನ್ ಅದಕ್ಕೆ ನೀವು ಹೇಳಿ ಕಿತ್ತೋಗ್ತಾ ಇದೆ ಅನ್ನೋದಕ್ಕೆ ಏನ್ ಅರ್ಥ ನೀವು ಹೇಳಿ, ನೀವೇನ್ ಅರ್ಥಿಸ್ಕೊಂಡಿದ್ದೀರಾ ಅದನ್ನ? ಏನು ನನ್ನ ಐಡೆಂಟಿಟಿನೇ ಪ್ರತಿಭಟನೆಗಳ್ರಿ 25 ವರ್ಷಗಳಿಂದ. ಇವಾಗ ಒಂದ್ ಕೆಲಸ, 2,75,000 ಪ್ಲಸ್ ಒಂದ್ 25,000 ಆಲ್ಮೋಸ್ಟ್ 3,00,000 ಕೊಟ್ಟು ಹೆಣ್ಣು ಮಕ್ಳು ಇರುವಂತ ಒಂದು ಜಾಗ, ಕರೆಕ್ಟಾ? ಹೆಣ್ಣು ಮಕ್ಳು ಇರುವಂತ ಒಂದು ಜಾಗ, ನನ್ನ ಸ್ವಂತ ದುಡ್ಡಲ್ಲಿ ಅಲ್ಲಿ ಹೋದಾಗ ಹೆಣ್ಣು ಮಕ್ಕಳು ನಮಗೆ ನೀರಿಲ್ಲ ಅಂದಾಗ ಅದನ್ನ ನಾವು ಪ್ರೋಸೆಸ್ ಮಾಡ್ಕೊಂಡೋದ್ರೆ ಸರ್ಕಾರದಿಂದ ಹಾಕ್ಸ್ಬೇಕಂದ್ರೆ 2-3 ತಿಂಗಳು ಆಗುತ್ತೆ. ನನ್ನ ಸ್ವಂತ ದುಡ್ಡಲ್ಲಿ ಮೋಟ್ರ್ ಹಾಕಿ, ಪೈಪ್ ಲೈನ್ ಮಾಡಿಸಿ, ಕೇಬಲ್ ಹಾಕಿ, ಪ್ಯಾನಲ್ ಬೋರ್ಡ್ ಹಾಕಿ, ಎಲ್ಲವನ್ನು ಹಾಕಿ, ಇವತ್ತು ಬೆಳಗ್ಗೆ ಹೇಳಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ ಲೈನ್ ಕನೆಕ್ಷನ್ಸ್ ಕೊಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾನು ಏನು ಮಾಡ್ಬೇಕು ಹೇಳಿ? ಕಣ್ಣು ಮುಚ್ಕೊಂಡು ಅವ್ರ ಕಾಲಕ್ಕೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತಾ ಹೇಳಿ? ನೀವೇ ಹೇಳಿ, ಯಾರಿಗನ್ನ ಕಾಲಕ್ಕೆ ನಮಸ್ಕಾರ ಹಾಕಿ ಬರಬೇಕಾಗಿತ್ತಾ? ಸರ್ಕಾರದ ದುಡ್ಡು ಬರೋದು 1-2 ತಿಂಗಳು ಆಗುತ್ತೆ ಅಂತ ನನ್ನ ಸ್ವಂತ ದುಡ್ಡಲ್ಲಿ ಮಾಡಿದ್ದೀನಲ್ಲ, ಯಾರಿಗೋಸ್ಕರ ಮಾಡಿದ್ದದು? ನನ್ನ ಮನೆಗೆ ಮಾಡ್ಕೊಂಡ ಇಲ್ಲ ನನ್ನ ಆಫೀಸಲ್ಲಿ ಮಾಡ್ಕೊಂಡ ನನ್ನ ಗೆಸ್ಟ್ ಹೌಸಲ್ಲಿ ಮಾಡ್ಕೊಂಡ? ಆ ಶಾಲೆಯಲ್ಲಿರ್ತಕ್ಕಂಥ 3,200 ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ಮಾಡಿರುವಂಥದ್ದನ್ನು ನೀವು ಉಪಯೋಗ ಮಾಡ್ಕೊಳ್ಳದೆ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಮಿನಿಸ್ಟರ್ ಬಂದ ಕಂಪ್ಲೀಟ್ ಮಾಡ್ತಾರಂದ್ರೆ ಎಷ್ಟು ಅವಮಾನ ನಮಗಾಗುತ್ತೆ? ಅಲ್ಲಿಗೆ ನಾವು ಮೇಂಟೈನ್ ಮಾಡಿಲ್ವಾ? ಏನು ಮಾಡಿಲ್ಲ ಹೇಳಿ? ಇವತ್ತು ಚರಿತ್ರೆಯಲ್ಲಿ ಬಂದುಬಿಟ್ಟು ನಮ್ಮ ಕೋಲಾರಕ್ಕೆ ಈಗ 15 ಕೋಟಿ, ನೆಕ್ಸ್ಟ್ ಬ್ಯಾಚಲ್ಲಿ 15 ಕೋಟಿ. ಯಾವತ್ತನ್ನು ಬಂದಿದ್ದೀನಿ ಯಾವ ಕಾಲೇಜ್? ಇವಾಗ ಪ್ರೆಸೆಂಟ್ ನೀವು ಹೋಗಿ ಕಾಲೇಜ್ ಹತ್ರ, ಇಂಜಿನಿಯರ್ಸ್ ಬಂದು ಎಲ್ಲ ಪ್ಲಾನ್ಸ್ ಕೊಡ್ತಾ ಇದ್ದಾರೆ. ಇವಾಗ ಮೊನ್ನೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ, ಕೊಡ್ತಾ ಇದ್ದಾರೆ ಅಂದರೆ ನಾವು ಮಾಡೋದೇ ತಪ್ಪ? ಈ ಮಕ್ಕಳಿಗೆ ನೀರು ಕೊಡೋದು ಇದನ್ನು ಕೊಡೋದು ತಪ್ಪ? ಅದನ್ನು ಮೇಂಟೈನ್ ಮಾಡದೇ ಇರೋದು ಅವ್ರದ್ದು ಕರೆಕ್ಟು. ಶಾಸಕರ ಆಕ್ರೋಶ ಹೌದ್ರಿ, ಆ ಮಕ್ಕಳಿಗೇನಾದರೂ ಇನ್ಫೆಕ್ಷನ್ಸ್ ಆದರೆ ಯಾರು ಜವಾಬ್ದಾರಿ? ಯಾರು ಅದ ಬಳಿಕ ನಾನು ಯಾರನ್ನೂ ಹೋಗೋ ಬಾರೋ ಅಂತಿಲ್ಲ, ಟೀಚರ್ಸ್ ಯಾರು ನೀನು ಹೋಗೋ ಬಾರೋ ಅಂತ ಹೇಳಿಲ್ಲ ನಾನು. ಏನು ನೀವೇನು ಅರ್ಥ ಮಾಡ್ಕೊಂಡಿದ್ದೀರ? ಕಿತ್ತೋಗುತ್ತೆ ಸಾಮಾನ್ಯ ಭಾಷೆಯಲ್ಲಿ ನೀವು ಹಂಗ ಅನ್ಕೋಬೋದು. ನಾನೇ ಇದು ಎಲ್ಲ ಕಿತ್ತೋಗಿದೆ ಇಲ್ಲಿ ಅಂತ ಹೇಳಿದ್ದು. ಎಲ್ಲಿ ಬಾತ್ರೂಮ್ಸ್? ಒಂದು ಡ್ರಮ್ ಇಟ್ಟಿದ್ದಾರೆ, ಡ್ರಮ್ಮು ಕಿತ್ತೋಗಿದೆ, ಎಲ್ಲ ಕಿತ್ತೋಗಿದೆ ಅಂತ ಹೇಳಿದ್ದು. ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ, ಅದ್ರ ಬಗ್ಗೆ ಮಾಡ್ತಾರೆ ಅಂದ್ರೆ ನನಗೆ ಐಡೆಂಟಿಟಿನೇ 25 ವರ್ಷಗಳಿಂದ ಸ್ಟ್ರೈಕು. ಸ್ಟ್ರೈಕ್ ಮಾಡೋರ್ಗೆ ಇವ್ರಿಗೂ ನಾನು ನಮಸ್ಕಾರ ಹಾಕ್ತೀನಿ ಈಗಲೂ. ದಯವಿಟ್ಟು ತಿಂಗಳಿಗೊಂದೊಂದು 15 ದಿವಸಕ್ಕೊಂದೊಂದು ಒಂದೊಂದು ಬ್ಯಾಚ್ ಮಾಡ್ತಾನೆ ಇರಿ ನೀವು, ನನಗೆ ಐಡೆಂಟಿಟಿ ಸಿಗ್ತಾನೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಬ್ಯಾಚ್ ಪ್ರೆಸ್ ಮೀಟ್ ಮಾಡಿದ್ರು ನಿಮ್ಮ ಹತ್ರ, ಒಂದೊಂದು ದಿವಸ ಒಂದೊಂದು ಬ್ಯಾಚ್ ಪ್ರತಿ ದಿವಸ ಮಾಡಿದ್ರು. ಏನಾಯ್ತು ಎಲೆಕ್ಷನ್ ಅಲ್ಲಿ? 33,990 ಟೋಟಲಿ ಗೆದ್ದೆ. 33,990 ಟೋಟಲಿ ಗೆದ್ದೆ. ಪಾರ್ಲಿಮೆಂಟ್ ಅಲ್ಲಿ ಬಂದ್ಬಿಟ್ಟು ನನಗಿಂತ 5,000 ವೋಟ್ ಪಾರ್ಲಿಮೆಂಟ್ ಅಲ್ಲಿ ಬಂತು. ನನಗೇನ್ ತಗೊಂಡಿದ್ದೆ ವೋಟು, ಅದಕ್ಕಿಂತ 5,000 ಚಿಲ್ಲರೆ ವೋಟು ಜಾಸ್ತಿ ಬಂತು ಪಾರ್ಲಿಮೆಂಟ್ ಅಲ್ಲಿ. ಅಂದ್ರೆ ಅಧಿಕಾರಿಗಳು ಯಾರಾದ್ರೂ ತಪ್ಪು ಮಾಡಿಬಿಟ್ರೆ, ಜನ ತಪ್ಪು ಮಾಡಿಬಿಟ್ರೆ ಬಿಟ್ಬಿಡ್ಬೇಕಾ ಇಲ್ಲ ರೋಲ್ ಕಾಲ್ ಇಸ್ಕೋಬೇಕಾ? ಹೇಳಿ, ನೀವೇ ಡೈರೆಕ್ಷನ್ ಅಲ್ಲಿ ನೀವ್ ಹೇಳ್ದಂಗ್ ಮಾಡ್ತೀನಿ. ರೋಲ್ ಕಾಲ್ ಇಸ್ಕೋಬೇಕಾ? ಪರ್ಸೆಂಟೇಜ್ ಇಸ್ಕೋಬೇಕಾ? ಎಲ್ಲಾದ್ರೂ ಇಸ್ಕೋಬೇಕು ನೀವು ಹೇಳಿ, ನಾವು ಆ ಕೆಲಸ ಮಾಡೋಣ. ಇನ್ಮೇಲೆ ಒಳ್ಳೇದು ಮಾಡೋದು ತಪ್ಪ? ನೀರು ಹಾಕೊಡ್ಬಾರ್ದ ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ? ಈ ಜನಕ್ಕೆ ಕುಡಿಯೋ ನೀರು ಕೊಡಬಾರ್ದ? ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬಾರ್ದ? ಮಕ್ಕಳಿಗೆ ಬೋರ್ ಹಾಕಿ ಕೊಟ್ಟಿದ್ದು, ಆ ಬೋರ್ ಹಾಕಿ ಮೋಟ್ರ್ ಹಾಕಿ ಪಂಪ್ ಹಾಕಿ ನೀರು ಕೊಟ್ಟಿದ್ದು ತಪ್ಪ? ಅದನ್ನು ಮೇಂಟೈನ್ ಯಾಕೆ ಮಾಡಿಲ್ಲ? ಮೇಂಟೈನ್ ಇವಾಗ ನಿಮ್ಮ ಟಿವಿ ಚಾನಲ್ ಇಂದ ನಿಮ್ಮ ಕ್ಯಾಮ್ರಾ ಕೊಟ್ಟಿದ್ದಾರೆ, ವೈರ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮೇಂಟೈನ್ ಮಾಡೋ ಜವಾಬ್ದಾರಿ ಯಾರ್ದು? ನಿಮ್ಮ ಕೈಲಿ ತಾನೇ ಇರುತ್ತೆ, ನೀವು ತಾನೇ ಮಾಡ್ಕೋಬೇಕು ಅದನ್ನ. ನೀವೇ ಕೆಳಗಡೆ ಹೊಡೆದ್ಬಿಟ್ಟು ನಾನು ಹೊಡೆದಿಲ್ಲ, ಅದೆಲ್ಲೋ ಬಿದ್ದ ಕಾಕೆ ಬಂದ್ಬಿಟ್ಟು ತಳ್ಬಿಡ್ತು ಅಂತ ಯಾರಾದ್ರೂ ಒಪ್ಪ ವಿಚಾರ? ನಾನು ನಾನು ಇದಕ್ಕೆಲ್ಲ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಇಲ್ಲ, ಜನಕ್ಕೆ ಅಭಿವೃದ್ಧಿ ಬೇಡ, ಜನಕ್ಕೆ ಒಳ್ಳೆ ಕೆಲಸ ಬೇಡ, ರೋಲ್ ಕಾಲ್ ಮಾಡೋಣ, ಆರಾಮಾಗಿ ಮಜಾ ಮಾಡ್ಕೊಂಡು ಮಜಾ ಮಾಡ್ಕೊಂಡೇ ಹೋಗ್ತೀನಿ. ನನಗೇನು, ನನಗೇನಿಲ್ಲ, ನನಗೆ ಅಭಿವೃದ್ಧಿ ದೃಷ್ಟಿ, ನನಗೆ ಬೇರೆ ಯಾವುದು ದೃಷ್ಟಿ ಇಲ್ಲ, ಯಾವುದು ಆಸೆ ದೃಷ್ಟಿ ಇಲ್ಲ. ಇವತ್ತು ನಾನು ಹೆಂಗಿರ್ತೀನೋ ನಾಳೆನೂ ಹಂಗೆ ಇರ್ತೀನಿ, ನಾಳಿದ್ದು ಹಂಗೆ ಇರ್ತೀನಿ. ಏನು ಬೇಸರ ಆಗುವಂಥದ್ದು ಏನು ಮಾತಾಡೇ ಇಲ್ಲ, ನಾನು ಬೇಸರ ಆಗುವಂಥ ಮಾತಾಡೇ ಇಲ್ಲ. 3,200 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಬೇಸರ ಆಗಿಲ್ವಾ? ಆ ಮಕ್ಕಳು ತಾನೇ ಕಂಪ್ಲೇಂಟ್ ಮಾಡಿದ್ದು. ಆ 3,200 ಜನ ಮಕ್ಕಳಿಗೆ ಬೇಸರ ಆಗಿಲ್ವಾ? ಟೀಚರ್ಸ್ಗೆ ಬೇಸರ ಆಗಿಲ್ವಾ? ಟೀಚರ್ಸ್ ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಾರೆ, ನೀರಿಲ್ಲ ಅಂತ ಹೇಳ್ತಾರೆ, ಅದು ಬೇಸರ ಪಡೋದು ಬೇಡವ ನಾವು? ಅಂದರೆ ಟೀಚರ್ಸ್ಗೆ ಅವ್ರಿಗೆಲ್ಲ ಟಾಯ್ಲೆಟ್ ಇಲ್ಲದೆ ಅವ್ರನ್ನ ನಾವು ಬೈಲಲ್ಲಿ ಕಳಿಸ್ಬೇಕಾ? ಈ ಕಾಲದಲ್ಲೂ ಇಂಥ ಒಂದು ಕಾಲದಲ್ಲಿ ಅವ್ರನ್ನ ಬೈಲಲ್ಲಿ ಕಳಿಸ್ಬೇಕಾ? ಇರೋದನ್ನು ಕರೆಕ್ಟಾಗಿ ಯಾಕೆ ಮೇಂಟೈನ್ ಸರಿ, ನೀರಿಲ್ಲದೆ ಇದ್ರೆ ಓಕೆ, ಯಾಕೆ ನೀರು ಇರೋದನ್ನ ಯಾಕೆ ಮೇಂಟೈನ್ ಮಾಡಿಲ್ಲ? ಅದನ್ನು ನಾವೇ ಮಾಡಬೇಕಾ? ಬಂದು ತೊಳಿಬೇಕಾ? ನಾವೇನಾದರೂ ಬಂದು ತಿಳ್ಕೊಬೇಕು ಜನನು. ಎಲ್ಲಾದರೂ ಯಾರಾದರೂ ಒಂದು ತಪ್ಪು ಮಾಡಿದಾಗ ತಪ್ಪುಗೆ ಒಂದು ಅರ್ಥ ಇರುತ್ತೆ, ಇಲ್ಲ ಒಂದು ಒಳ್ಳೇದು ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ.